ಬಿಎಸ್ವೈ ಸಿಎಂ ಆಗೋವರೆಗೆ ಅತೃಪ್ತ ಶಾಸಕರು ಬೆಂಗಳೂರಿಗೆ ಬರಲ್ಲ ಅಂತ ಬಿಜೆಪಿ ಶಾಸಕ ಶ್ರೀರಾಮುಲು ಹೇಳಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ ಬಳಿ ಮಾತನಾಡಿದಂಥ ಅವರು, ಅತೃಪ್ತ ಶಾಸಕರ ಅನರ್ಹತೆ ಇನ್ನೂ ನಿರ್ಧಾರ ಆಗಿಲ್ಲ, ಜೊತೆಗೆ ಯಾವುದೇ ಕಾರಣಕ್ಕೂ ಮಧ್ಯಂತರ ಚುನಾವಣೆ ಬರಲ್ಲ ಅಂದರು. ಬಳಿಕ ಶ್ರೀರಾಮುಲು ಡಿಸಿಎಂ ಆಗ್ತಾರೆಂಬ ವಿಷಯದ ಬಗ್ಗೆ ಮಾತನಾಡಿದಂಥ ಅವರು, ನಾನು ಡಿಸಿಎಂ ಹುದ್ದೆ ಕೇಳಿಲ್ಲ, ಅದೆಲ್ಲ ವದಂತಿ, ನಾನು ವರಿಷ್ಠರ ನಿರ್ಧಾರಕ್ಕೆ ಬದ್ಧವಾಗಿದ್ದೇನೆ ಅಂತ ಹೇಳಿದ್ದಾರೆ. ಏನು ಈ ಶಾಸಕನ ಡಿಸ್ಕ್ವಾಲಿಫಿಕೇಷನ್ ಆಗಿದ್ದಾರೋ? ಇನ್ನು ಡಿಸ್ಕ್ವಾಲಿಫಿಕೇಷನ್ ಆಗಿಲ್ಲ, ಇನ್ನು ಸ್ಪೀಕರ್ ಹತ್ರ ಇನ್ನು ಪೆಂಡಿಂಗಲ್ಲಿದೆ. ಆದರೆ ಏನು ಮಾಡಬೇಕನ್ನಂತ ಚರ್ಚೆ ಕೂಡ ಆಗ್ತಾಯಿದೆ. ಹಂಗಾಗಿ ಹೈಕಮಾಂಡ್ ರಾಷ್ಟ್ರೀಯ ಅಧ್ಯಕ್ಷ ಅಂತ ಅಮಿತ್ ಶಾ ಅವರು ಸೂಚನೆ ಯಾವತ್ತು ಕೊಡ್ತಾರೋ ಆ ಸೂಚನೆ ದಿನ ನಮ್ಮ ನಾಯಕರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು ಅವರು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾರೆ. ನೋಡಿ, ಭಾರತೀಯ ಜನತಾ ಪಾರ್ಟಿ ಇದೆ ರಾಷ್ಟ್ರೀಯ ಪಕ್ಷ. ರಾಷ್ಟ್ರೀಯ ಪಕ್ಷದಲ್ಲಿ ನಾನು ಮುಂಚೆಯಿಂದ ಕೂಡ ಹೇಳ್ಕೊತ ಬಂದೀನಿ, ಆ ವರ್ಡ್ ಮೇಲೆ ಆ ಮಾತು ಮೇಲೆ ಕಮಿಟ್ ಆಗ್ತೀನಿ. ನಾನು ಏನೇ ಇದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯವಾದಂಥ ಕಾರ್ಯಕರ್ತ. ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ 104 ಸ್ಥಾನಗಳು ಬಂದಿದೆ ಅಂದರೆ ಅದು ನಾನು ಕಾರಣ ಅಲ್ಲ, ಈ ನಾಡಿನಲ್ಲಿದ್ದಂಥ ಜನರು ಕಾರಣ. ಅವರು ಜನರ ಆಶೀರ್ವಾದದಿಂದಲೇ 104 ಸ್ಥಾನಗಳು ಅಧಿಕಾರಕ್ಕೆ ಬಂದಿದ್ವಿ. ನಾಳೆ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ನಮ್ಮ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರಂದ್ರೆ ಕೂಡ ಅದು ಕಾರಣ ಜನರೇ ಆಗಿರೋ ಕಾರಣ. ಹಂಗಾಗಿ ಒಟ್ಟಾರೆಯಾಗಿ ನಾನು ಯಾವತ್ತಿದ್ರು ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ದೊಡ್ಡ ಶಕ್ತಿ, ಅದೊಂದು ಆಲದ ಮರದಂತೆ ಒಬ್ಬ ಕಾರ್ಯಕರ್ತನಾಗಿ ದುಡಿತೀನಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಏನು ತೀರ್ಮಾನವನ್ನು ತಗೊಂತಾರೋ ಆ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ. ಎಂಥ ಪರಿಸ್ಥಿತಿಯಲ್ಲೂ ಮಧ್ಯಂತರ ಚುನಾವಣೆ ಬರಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸನ್ಮಾನ್ಯ ಯಡಿಯೂರಪ್ಪನ ನೇತೃತ್ವದಲ್ಲಿ ಏನು ಕಳೆದ 3-3.5 ವರ್ಷ ಏನು ಉಳಿದಿದೆನೋ ಆ 3.5 ವರ್ಷ ಸನ್ಮಾನ್ಯ ಯಡಿಯೂರಪ್ಪನ ನೇತೃತ್ವದಲ್ಲಿ ಮುಂದುವರಿಯುತ್ತೆ.